ಒಂದು ದೊಡ್ಡ ಮರಿ ಅಲ್ಮಾಂಜೋ ಕಡೆಗೆ ಹೆಜ್ಜೆ ಇಡುತ್ತಾ ಬಂತು. ಅನಂತರ ಮತ್ತೊಂದು. ಆರು ಮರಿಗಳು ಬರಲಾರಂಭಿಸಿದವು. ತನ್ನ ಕೈಯಲ್ಲೊಂದಿಷ್ಟು ಕ್ಯಾರೆಟ್ ತಂದಿದ್ದರೆ ಚೆನ್ನಾಗಿತ್ತು ಎಂದುಕೊಂಡ ಅಲ್ಮಾಂಜೋ. ಆ ಮರಿಗಳು ತುಂಬ ಸುಂದರವಾಗಿದ್ದವು. ಎಷ್ಟು ದೊಡ್ಡವು, ಸ್ವತಂತ್ರವಾದವು. ತಮ್ಮ ಕೂದಲನ್ನು ಹಿಂದೆ ಸೆಯುತ್ತಾ ಕಣ್ಣಿನ ಬಿಳುಪು ಕಾಣಿಸುತ್ತಿದ್ದವು. ಅವುಗಳದೆಯ ಮಾಂಸಖಂಡದ ಮೇಲೂ ಬಲವಾದ ಕೊಂಕಿದ ಕತ್ತಿನ ಮೇಲೆಯೂ ಬಿಸಿಲು ಹೊಳೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಅವುಗಳೊಂದು ಹುಷಪ್ ಎಂದು ನೆಗೆಯಿತು. ಅವುಗಳಲ್ಲೊಂದು ಒದೆಯಿತು, ಮತ್ತೊಂದು ಅರಚಿತು. ಎಲ್ಲವೂ ತಲೆಯೆತ್ತಿದವು, ಬಾಲವೆತ್ತಿದವು. ಅವುಗಳ ಗೊರಸುಗಳ ನೆಲದ ಮೇಲೆ ನಡಗಿದಂತೆ ಗಡಗಡನೆ ಬಡಿದವು. ಅವುಗಳೆಲ್ಲದರ ಪಿರ್ರೆಗಳು ಬಾಲಗಳು ಅವನ ಕಡೆ ಮುಖ ಮಾಡಿ ಬಿರುಗಾಳಿಯಂತೆ ಅವು ಆ ಕಡೆ ಈ ಕಡೆ ಓಡಾಡಿದವು. ಮರದ ಸುತ್ತಂಬದ್ದ ಅವುಗಳು ಅಲ್ಮಾಂಜುವಿನ ಹಿಂದೆ ಕ್ಷಣಕಾಲದಲ್ಲಿ ಬಿದ್ದವು, ಸದ್ದು ಕೇಳಿತು. ಅಲ್ಮಾಂಜು ಹಿಂದಕ್ಕೆ ಗಿರ್ರನೆ ತಿರುಗಿದ. ಅವುಗಳ ಪುಟಿವ ಗೊರಸುಗಳ ದೊಡ್ಡ ಎದೆಗಳು ತನ್ನ ಮೇಲೆಯೇ ನುಗ್ಗುವುದನ್ನು ಕಂಡ. ಅವುಗಳು ಬರುತ್ತಿದ್ದ ವೇಗದಲ್ಲಿ ನಿಲ್ಲುವುದು ಅಸಾಧ್ಯವಾಗಿತ್ತು. ಆತನು ಪಕ್ಕ ಸರಿಯುವುದು ಸಾಧ್ಯವಿಲ್ಲ. ಅಲ್ಮಾಂಜುವಿನ ಕಣ್ಣುಗಳು ಮುಚ್ಚಿದವು. ಹೋ ಎಂದು ಅರಚಿಕೊಂಡ. ನೆಲ ಆಕಾಶ ನಡುಗಿತು, ಕಣ್ಣು ತೆರೆಯಿತು. ಕಂದುಗೆಂಪಿನ ಕಾಲುಗಳ ಮೇಲೆ ಗಾಳಿಯಲ್ಲಿ ಏರಿ ಗುಂಡು ಹೊಟ್ಟೆ ಇಂಗಾಲುಗಳ ಮೇಲೆ ಹಾರುವುದು ಕಂಡ. ಕಂದುಗೆಂಪು ಮೈಗಳು ಬಿರುಗಾಳಿಯಂತೆ ಪಕ್ಕದಲ್ಲಿ ಹಾದು ಹೋದವು. ಅವನ ಹ್ಯಾಟು ಹಾರಿಹೋಯಿತು. ದಿಕ್ಕೆಟ್ಟಂತಾಯಿತು ಅವನಿಗೆ. ಮೂರು ವರ್ಷ ಪ್ರಾಯದ ಮರಿಯೊಂದು ಅವನ ಮೇಲೆಯೇ ನೆಗೆದು ಹಾರಿಹೋಗಿತ್ತು. ಮರಿಗಳೆಲ್ಲ ಹುಲ್ಲುಗಾವಲಿನಲ್ಲಿ ಮಿಂಚಿನಂತೆ ಓಡಾಡುತ್ತಿದ್ದಾಗ ಅಲ್ಮಾಂಜುವಿಗೆ ರಾಯಲ್ ಬರುತ್ತಿರುವುದು ಕಾಣಿಸಿತು. ಆ ಮರಿಗಳ ತಂಟೆಗೆ ಹೋದಿಯೇ ಜೋಕೆ ಎಂದು ರಾಯಲ್ ಕೂಗಿಕೊಂಡು ಹತ್ತಿರ ಬಂದ. ಒಂದು ಕಾಸು ಕೊಟ್ಟರೆ ಸಾಕು, ಅವನು ನೆನಪಿಟ್ಟುಕೊಳ್ಳುವಂತೆ ಹೊಡೆತ ಕೂಡುವುದಾಗಿ ಅಲ್ಮಾಂಜುವಿನ ಕಿವಿ ಹಿಂಡಿಕೊಂಡ. ಆ ಕುದುರೆ ಮರಿಗಳೊಂದಿಗೆ ಮಂಗಾಟ ಆಡಬಾರದೆಂದು ತಿಳಿಯದೆ ಎಂದು ರಾಯಲ್ ಅಲ್ಮಾಂಜೋ ಮನೆಗೆ ಓಡಿದರೂ ಕಿವಿ ಹಿಂಡುತ್ತಲೇ ಬಂದ. ಅಲ್ಮಾಂಜೋ ತಾನೇನು ಮಾಡಿಲ್ಲವೆಂದೇ ಹೇಳುತ್ತಿದ್ದರೂ ರಾಯಲ್ ಕೇಳಲೇ ಇಲ್ಲ. ಆ ಹುಲ್ಲುಗಾವಲಿಗೆ ಮತ್ತೆ ನೀನು ಹೋದದ್ದನ್ನು ಕಂಡರೆ ಚರ್ಮ ಸಿಲಿದು ನೇತು ಹಾಕಿಬಿಡುತ್ತೇನೆ, ಅಪ್ಪನಿಗೂ ಹೇಳುತ್ತೇನೆ, ಗೊತ್ತೇ ಎಂದ ರಾಯಲ್. ಅಲ್ಮಾಂಜೋ ಕಿವಿಯನ್ನು ತಿಕ್ಕಿಕೊಳ್ಳುತ್ತಾ ಟ್ರೌಟ್ ನದಿಗೆ ಹೋಗಿ ಈಜುವ ಕೊಳದಲ್ಲಿ ಈಜಿದ. ಮನಸ್ಸಿಗೆ ಕೊಂಚ ಸಮಾಧಾನ ಆಗುವ ತನಕ. ಆದರೂ ಮನೆಯಲ್ಲಿ ತಾನು ಎಲ್ಲರಿಗಿಂತ ಚಿಕ್ಕವನಾಗಿರುವುದು ನ್ಯಾಯವಲ್ಲವೆಂದು ಅನ್ನಿಸಿತು. ಮಧ್ಯಾಹ್ನದ ವೇಳೆಗೆ ಹಣ್ಣುಗಳು ಸಾಕಷ್ಟು ತಣ್ಣಗಾಗಿದ್ದವು. ಅಂಗಳದಲ್ಲಿನ ಗಿಡದ ನೆಲದ ಹುಲ್ಲಿನ ಮೇಲೆ ಅವುಗಳನ್ನು ಅಲ್ಮಾಂಜು ತೆಗೆದುಕೊಂಡು ಹೋಗಿ ಇಟ್ಟ. ರಾಯಲ್ ಅವುಗಳ ಕರಿಯ ಪಟ್ಟಿಯ ಹಸಿರು ಚಿಪ್ಪೆಗೆ ಚಾಕು ಹಾಕಿದೊಡನೆಯೇ ಸಿಪ್ಪೆ ತಾನಾಗಿಯೇ ಬಿಟ್ಟುಕೊಂಡಿತು. ಹಣ್ಣುಗಳು ಒಳಗೆ ಚೆನ್ನಾಗಿ ಕಳಿತಿದ್ದವು. ಕಲ್ಲಂಡಿ ಹಣ್ಣುಗಳು ತಣ್ಣಗಿದ್ದ ಅವುಗಳ ಚೂರುಗಳು ರಸ ತುಂಬಿದ್ದವು. ರಾಯಲ್, ಎಲಿಸಾ, ಜೇನ್, ಅಲಿಸ್ ಮತ್ತು ಅಲ್ಮಾಂಜೋ ಬಾಯಲ್ಲಿ ಕಚ್ಚಿ ತಿನ್ನಲು ಆರಂಭಿಸಿದರು. ಇನ್ನು ತಿನ್ನಲಾಗಲೆನ್ನುವ ತನಕ ತಿಂದರು. ಕರಿಯ ಬೀಜಗಳೆಲ್ಲ ತೆಗೆದಿಟ್ಟುಕೊಂಡು ಅಲ್ಮಾಂಜೋ ಅವುಗಳನ್ನೆಲ್ಲ ಎಲಿಸಾ ಜೇನರ ಕಡೆಗೆ ಹಾರಿಸುತ್ತಿದ್ದ. ಕೊನೆಗೆ ಅವಳು ಅವನನ್ನು ತೆಪ್ಪಗಾಸಿಸಿದಳು. ಅವನು ಕೊನೆಯ ಚೂರು ಹಣ್ಣನ್ನು ತಿಂದು ಮುಗಿಸಿದ. ಲೂಸಿಯನ್ನು ಈ ಸಿಪ್ಪೆಯನ್ನೆಲ್ಲ ತಿನ್ನಲು ಕರೆದು ತರುತ್ತೇನೆ ಎಂದ. ಅಂತಹ ಕೆಲಸ ನೀನು ಮಾಡಕೊಡದು ತುಂಬ ಚೆನ್ನಾಗಿದೆ. ಮುಂದಿನ ಅಂಗಳದಲ್ಲಿ ಒಂದು ಹೊಲಸು ಮುದಿಹಂದಿ ಎಂದು ಮೂಗು ಮುರಿದಳು ಎಲಿಸಾ. ಲೂಸಿ ಏನೋ ಮುದಿಹಂದಿ ಅಲ್ಲ, ಹೊಲಸು ಅಲ್ಲ. ಲೂಸಿಯು ಒಂದು ಪುಟ್ಟ ಸ್ವಚ್ಛವಾದ ಚಿಕ್ಕ ಹಂದಿ. ಪ್ರಪಂಚದಲ್ಲಿ ಹಂದಿಗಳಿಷ್ಟು ಸ್ವಚ್ಛವಾದ ಪ್ರಾಣಿಗಳೇ ಇಲ್ಲ. ಲೂಸಿ ತನ್ನ ಹಾಸಿಗೆಯನ್ನು ದಿನವೂ ತಿರುಗಿಸಿ ಗಾಳಿಯಾಡಿಸಿ ಮತ್ತೆ ಸಿದ್ಧಪಡಿಸಿ ಸ್ವಚ್ಛವಾಗಿಟ್ಟುಕೊಳ್ಳುವುದನ್ನು ನೋಡಬೇಕು. ಕುದುರೆಗಳು ಹಾಗೆ ಮಾಡುವುದಿಲ್ಲ. ದನಗಳು, ಕುರಿಗಳು ಯಾವವೂ ಹಾಗೆ ಮಾಡುವುದಿಲ್ಲ. ಹಂದಿಗಳು, ಅಲ್ಮಾಂಜೋ ವಾದ ಮಾಡಿದ. ನನಗೆಲ್ಲ ಗೊತ್ತಿದೆ, ನಿನಗೆ ಗೊತ್ತಿರುವಷ್ಟೇ ನನಗೆ ಹಂದಿಗಳ ಬಗ್ಗೆ ಗೊತ್ತು ಎಂದಳು ಎಲಿಸಾ ಜೈನ್. ಹಾಗಾದರೆ ಲೂಸಿಯನ್ನು ಹೊಲಸು ಎನ್ನಬೇಡ, ಅದು ನಿನ್ನಷ್ಟೇ ಸ್ವಚ್ಛವಾಗಿದೆ. ಎಲಿಸಾ ಜೈನ್, ನೀನು ನನ್ನ ಮಾತಿನಂತೆ ನಡೆಯಬೇಕೆಂದು ಅಮ್ಮ ಹೇಳಿರಲಿಲ್ಲವೇ? ಅಲ್ಲದೆ ಕಲ್ಲಂಗಡಿ ಸಿಪ್ಪೆಯನ್ನು ಹಂದಿಗೆ ಹಾಕಿ ವ್ಯರ್ಥ ಮಾಡುವುದಿಲ್ಲ ನಾನು, ಅದರಲ್ಲಿ ಊರು ಹಾಕಿ ಎಂದಳು. ಅವು ನಿನಗೆಷ್ಟು ಸೇರಿದೆಯೋ ನನಗೂ ಅಷ್ಟೇ ಸೇರಿವೆ ಎನ್ನಲಾರಂಭಿಸಿದ ಅಲ್ಮಾಂಜೋ. ಆ ವೇಳೆಗೆ ರಾಯಲ್, ಬಾ ಅಲ್ಮಾಂಜೋ, ಸುತ್ತು ಕೆಲಸಕ್ಕೆ ವೇಳೆಯಾಯಿತು ಎಂದ. ಅಲ್ಮಾಂಜೋ ಮತ್ತೇನು ಮಾತನಾಡಲಿಲ್ಲ. ಆದರೆ ಕೆಲಸವೆಲ್ಲ ಆದ ಮೇಲೆ ಲೂಸಿಯನ್ನು ಅದರ ರೊಪ್ಪದಿಂದ ಹೊರಕ್ಕೆ ಬಿಟ್ಟ. ಆ ಪುಟ್ಟ ಹಂದಿಯ ಕುರಿಮರಿಯನ್ನೇ ಬೆಳ್ಳಗಿತ್ತು. ಅಲ್ಮಾಂಜನನ್ನು ಕಂಡರೆ ಅದಕ್ಕೆ ತುಂಬ ಪ್ರೀತಿ. ಅವನನ್ನು ಕಂಡೊಡನೆಯೇ ಅದು ತನ್ನ ಪುಟ್ಟ ಬಾಲ ಕೊಂಕುಗೊಳ್ಳುತ್ತಿತ್ತು. ಆನಂದವಾಗಿ ಡುರ್ಡುರುಕ್ಕೆನ್ನುತ್ತಾ ಅವನ ಹಿಂದೆ ಮನೆಯ ಬಳಿ ಬಂತು. ಬಾಗಿಲ ಬಳಿ ಅವನಿಗೆ ಕಿರುಚುತ್ತಲೇ ಇದ್ದುದರಿಂದ ಎಲಿಸಾ ಜೇನಲಿಗೆ ತಾನೇನು ಯೋಚನೆ ಮಾಡಲು ಆಗದೆಂದು ಕೋಪ ಬಂತು. ಊಟದ ನಂತರ ಅಲ್ಮಾಂಜ ಉಳಿದ ಆಹಾರವನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಹೋಗಿ ಲೂಸಿಗೆ ತಿನ್ನಿಸಿದ. ಹಿಂದಿನ ಮೆಟ್ಟಲ ಮೇಲೆ ಕುಳಿತು ಅದರ ಬೆನ್ನನ್ನು ಕೆರೆದ. ಅದಕ್ಕೆ ಅದು ಆನಂದ. ಅಡಿಗೆಯ ಮನೆಯಲ್ಲಿ ಎಲಿಸಾ ಜೇನ್ ಮತ್ತು ರಾಯಲ್ ಕಲ್ಕಂಡು ಮಿಠಾಯಿಯ ಬಗ್ಗೆ ವಾದ ಮಾಡುತ್ತಿದ್ದರು. ರಾಯಲ್ಗೆ ಕೊಂಚ ತಿನ್ನಲು ಬೇಕಾಗಿತ್ತು. ಆದರೆ ಎಲಿಸಾ ಜೈನ್ ಕಲ್ಕಂಡು ಮಿಠಾಯಿ ಕೇವಲ ಚಳಿಗಾಲದ ರಾತ್ರಿಗೆ ಮಾತ್ರ ಎಂದಳು.
ಬೇಸಿಗೆಯಲ್ಲಿಯೂ ಅದು ಚೆನ್ನಾಗಿರಬಾರದೇನು ಎಂದು ರಾಯಲ್ಲ ವಾದ. ಅಲ್ಮಾಂಜೆಗೂ ಹಾಗೆ ಅನ್ನಿಸಿತು. ಆದ್ದರಿಂದ ಅವನು ಒಳಗೆ ಹೋಗಿ ರಾಯಲ್ ಪರವಾಗಿ ಮಾತನಾಡಿದ. ತನಗೆ ಕಲ್ಕಂಡು ಮಿಠಾಯಿ ಮಾಡಲು ಬರುತ್ತದೆ ಎಂದಳು ಅಲಿಸ್. ಎಲಿಸಾ ಜೈನ್ ಮಾಡಲು ಒಪ್ಪಲಿಲ್ಲ. ಆದರೆ ಎಲಿಸಾ ಸಕ್ಕರೆ, ಕಾಕಂಬಿ ಮತ್ತು ನೀರನ್ನು ಬೆರೆಸಿ ಕುದಿಸಿದಳು. ಆಮೇಲೆ ಬೆಣ್ಣೆ ಸವರಿದ ಸಣ್ಣ ತಟ್ಟೆಗಳಿಗೆ ಆ ಪಾಕವನ್ನು ಹುಯ್ದು ಹೊರಗಿನ ಆವರಣದಲ್ಲಿ ಅದು ಆರಲೆಂದು ಇಟ್ಟಳು. ಎಲ್ಲರೂ ತಮ್ಮ ತೋಳುಗಳನ್ನು ಮೇಲೆ ಮಡಚಿ ಅದನ್ನು ಕಿತ್ತು ತಿನ್ನಲಾಗುವಂತೆ ಕೈಗಳಿಗೆ ಬೆಣ್ಣೆ ಹಚ್ಚಿಕೊಂಡಾಗ ಎಲಿಸಾ ಜೀನಳು ಹಚ್ಚಿಕೊಂಡಳು. ಅಷ್ಟು ಹೊತ್ತು ಲುಸಿ ಅಲ್ಮಾಂಜೋಗೆ ಅರ್ಚಿಕೊಳ್ಳುತ್ತಲೇ ಇದ್ದ. ಅಲ್ಮಾಂಜೋ ಪಾಕ ಆರಿದೆಯೇನೆಂದು ನೋಡಲು ಹೊರಕ್ಕೆ ಬಂದ. ತನ್ನ ಪುಟ್ಟ ಹಂದಿಗೂ ಕೊಂಚ ಯಾಕೆ ಕೊಡಬಾರದು ಎನ್ನಿಸಿತು. ಈಗ ಪಾಕ ಆರಿತ್ತು, ಯಾರು ನೋಡುತ್ತಲೂ ಇರಲಿಲ್ಲ. ಮೃದುವಾದ ಕಂದುಗೆಂಪು ಪಾಕದ ಒಂದು ದೊಡ್ಡ ಚೂರನ್ನು ಕಿತ್ತು ಲೂಸಿಯ ಬಿಟ್ಟ ಬಾಯೊಳಗೆ ಮೇಲಂಚಿನಿಂದ ಹಾಕಿದ. ಆಮೇಲೆ ಅವರೆಲ್ಲ ಮಿಠಾಯಿಯನ್ನು ಕಿತ್ತು ಕಿತ್ತು ಉದ್ದದ್ದ ಎಳೆಯಾಗಿ ಎಳೆದುಕೊಂಡು ಪದರ ಪದರವಾಗಿ ಮಡಚಿದರು. ಮತ್ತೆ ಕಿತ್ತರು. ಪ್ರತಿ ಸಾರಿಯೂ ಪದರ ಮಾಡುವಾಗಲೂ ಒಂದು ಚೂರನ್ನು ಕಚ್ಚುತ್ತಿದ್ದರು. ಅದು ತುಂಬ ಅಂಟಿಕೊಳ್ಳುತ್ತಿತ್ತು. ಹಲ್ಲಿಗೆ ಅಂಟಿಕೊಂಡಿತು, ಬೆರಳಿಗೆ ಅಂಟಿಕೊಂಡಿತು, ಮುಖಕ್ಕೆ ಅಂಟಿಕೊಂಡಿತು, ಹೇಗೋ ಅವರು ಕೂದಲಿಗೂ ಅಂಟಿಕೊಂಡು ಬಿಟ್ಟಿತು. ನೆಲದ ಮೇಲೊಂದು ಚೂರನ್ನು ಅಲ್ಮಾಂಜು ಬಿಳಿಸಿದಾಗ ನೆಲಕ್ಕೆ ಅಂಟಿಕೊಂಡಿತು. ಅದು ಗಟ್ಟಿಯಾಗಿ ಪುಡಿ ಪುಡಿಯಾಗಬೇಕಿತ್ತು, ಆದರೆ ಹಾಗಾಗಲಿಲ್ಲ. ಅವರಷ್ಟೇ ಪದರ ಮಾಡಿದರೂ ಅದು ಮೃದುವಾಗಿ ಅಂಟಿಕೊಳ್ಳುತ್ತಿತ್ತು. ಮಲಗುವ ಹೊತ್ತಿಗೆ ಎಷ್ಟು ವೇಳೆಯಾದ ನಂತರ ಇನ್ನೂ ಪ್ರಯೋಜನವಿಲ್ಲವೆಂದುಕೊಂಡು ಎಲ್ಲರೂ ಹೋಗಿ ಮಲಗಿದರು. ಮರುದಿನ ಬೆಳಗ್ಗೆ ಕೆಲಸಕ್ಕೆ ಅಲ್ಮಾಂಜು ಹೊರಟಾಗ ಲುಸಿ ಅಂಗಳದಲ್ಲಿಯೇ ನಿಂತಿತ್ತು. ಅದರ ಬಾಲ ಸಡಿಲವಾಗಿ ಬಿದ್ದಿತ್ತು, ತಲೆಯು ಕೆಳಗೆ ಜೋಲಿತ್ತು. ಅವನನ್ನು ಕಂಡೊಡನೆ ಆನಂದದಿಂದ ಅರಚಲಿಲ್ಲ, ದುಃಖದಲ್ಲೆಲ್ಲ ತಲೆಯಲ್ಲಾಡಿಸಿತು. ಮೂಗು ಮಾತ್ರ ಸುಕ್ಕುಗಟ್ಟಿತು. ಅದರ ಬಿಳಿಯ ಹಲ್ಲಿನ ಮೇಲಿರಬೇಕಾದ ಜಾಗದಲ್ಲಿ ತೆಳುವಾದ ಕಂದುಗೆಂಪದ ಪದರವಿತ್ತು. ಲುಸಿಯ ಹಲ್ಲುಗಳು ಆ ಪಾಕದಿಂದ ಅಂಟಿಕೊಂಡು ಬಿಟ್ಟಿತ್ತು. ತಿನ್ನುವಂತಿಲ್ಲ, ಕುಡಿಯುವಂತಿಲ್ಲ, ಅರಚಲು ಸಾಧ್ಯವಿಲ್ಲ, ಕುರುಗುಟ್ಟುವಂತೆಯೂ ಇಲ್ಲ. ಅಲ್ಮಾಂಜೋ ಬರುವುದನ್ನು ನೋಡಿ ಓಡಿಬಿಟ್ಟಿತು. ಅಲ್ಮಾಂಜೋ ರಾಯಲ್ಗಾಗಿ ಕೂಗಿದ. ಇಬ್ಬರು ಮನೆಯ ಸುತ್ತ ಲಿಲಾಕ್ ಪೊದೆಗಳಲ್ಲಿ ಮಂಜು ಹೂವಿನ ಗಿಡಗಳೊಡನೆ ಲುಸಿಯನ್ನು ಅಟ್ಟಿಸಿಕೊಂಡು ಹೋದರು. ತೋಟದಲ್ಲೆಲ್ಲ ಓಡಿದರು. ಲುಸಿ ತಿರುಗುತ್ತಿತ್ತು, ನುಸುಳಿಕೊಳ್ಳುತ್ತಿತ್ತು, ಹಿಂದೆ ಹೋಗಿ ತಪ್ಪಿಸಿಕೊಳ್ಳುತ್ತಿತ್ತು. ಇಷ್ಟು ಹೊತ್ತು ಒಂದು ಚೂರು ಸದ್ದು ಮಾಡಲು ಸಾಧ್ಯವೂ ಇರಲಿಲ್ಲ. ಪಾಕದಿಂದ ಬಾಯಿ ಅಂಟಿಕೊಂಡಿತ್ತು. ರಾಯಲ್ನ ಕಾಲಸಂಧಿಯಲ್ಲಿ ಓಡಿ ಅವನನ್ನು ಬೀಳಿಸಿತು. ಅಲ್ಮಾಂಜೋ ಇನ್ನೇನು ಹಿಡಿಯುವುದರಲ್ಲಿದ್ದು ಕೆಳಕ್ಕೆ ಬಿದ್ದು ಮೂಗು ಚಚ್ಚಿಕೊಂಡ. ಬಟಾಣಿ ಗಿಡಗಳ ಮೇಲೆಲ್ಲ ನುಗ್ಗಿ ಹಣ್ಣಾದ ಟೊಮೆಟೊಗಳನ್ನೆಲ್ಲ ತುಳಿದುಕೊಂಡು ಹಸಿರಾದ ಗುಂಡು ಕೋಸುಗಳನ್ನೆಲ್ಲ ಬುಡ ಮೇಲೂ ಓಡಿತು. ಅದನ್ನು ಹಿಡಿಯಲಿರಲೆಂದು ಎಲಿಸಾ ಜೇನ್ ಅವರಿಗೆ ಕೂಗಿ ಹೇಳಿದಳು. ಅಲಿಸ್ ಅದರ ಹಿಂದೆ ಓಡಿದಳು. ಕೊನೆಗೊಮ್ಮೆ ಅದನ್ನು ಮೂಲೆಯಲ್ಲಿ ಸಿಕ್ಕಿಕೊಂಡಿತು. ಅದು ಅಲಿಸಳ ಲಂಗದೊಳಕ್ಕೆ ತೂರಿಕೊಂಡು ಬಿಟ್ಟಿತು. ಅಲ್ಮಾಂಜೋ ಅದರ ಮೇಲೆ ಬಿದ್ದು ಭದ್ರವಾಗಿ ಹಿಡಿದ. ಜೋರಾಗಿ ಒದ್ದು ಅವನ ಶರಟಿನಲ್ಲಿ ದೊಡ್ಡ ತೂತು ಮಾಡಿದ. ಅಲ್ಮಾಂಜೋ ಅದನ್ನು ನೆಲಕ್ಕೆ ಒತ್ತಿ ಹಿಡಿದ. ಅಲಿಸ್ ಅದನ್ನೇ ಒದ್ದೆಯುತ್ತ ಹಿಂಗಾಲುಗಳನ್ನು ಹಿಡಿದಳು. ರಾಯಲ್ ಅದರ ಬಾಯನ್ನು ಬಿಡಿಸಿ ಅಂಟಿಕೊಂಡಿದ್ದ ಪಾಕವನ್ನೆಲ್ಲ ಕೆರೆದು ತೆಗೆದ. ಆಗ ಲೂಸಿ ಅರಚಿಕೊಂಡಿತು. ರಾತ್ರಿ ಇಡೀ ಒತ್ತಿಕೊಂಡಿದ್ದನ್ನು ಕಿರುಚಿ ಅದನ್ನು ಅವರು ಅಟ್ಟಿಸಿಕೊಂಡು ಹೋದಾಗೆ ಕಿರುಚು ಎಲ್ಲ ಕಿರುಚಾಟವನ್ನು ಈಗ ಒಟ್ಟಿಗೆ ಮಾಡಲಾರಂಭಿಸಿತು. ಜೋರಾಗಿ ಕಿರುಚುತ್ತಾ ತನ್ನ ರೊಪ್ಪೆಗೆ ಓಡಿ ಹೋಯಿತು.